ಎಸ್ ವೀಕ್ಷಕರೇ ಸ್ವಾಗತ ಲೀಗಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ. ಈ ವಾರ ಕೂಡ ನಮ್ಮ ಜೊತೆಗೆ ನಮ್ಮ ಖ್ಯಾತ ವಕೀಲರು ಹಾಗೆಯೇ ಕಾನೂನು ತಜ್ಞರಾದ ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯ ಅವರಿದ್ದಾರೆ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಇಡೀ ಪ್ರಪಂಚದಲ್ಲೇ ಇವತ್ತು ಮಾತನಾಡ್ತಾ ಇರತಕ್ಕಂಥ ವಿಷಯ, ಕಳೆದ ಕೆಲ ದಿನಗಳಿಂದ ಎಲ್ಲಿ ಹೋದರೂ ಯಾವ ಚಾನಲ್ ಆನ್ ಮಾಡಿದರೂ ನಿಮಗೆ ಅದೇ ವಿಷಯದಲ್ಲೇ ಬರ್ತಾ ಇರುತ್ತೆ. ಈ ವಿಚಾರವಾಗಿ ನಮ್ಮ ಕೊಡಗು ಚಾನಲ್ನ ವೀಕ್ಷಕರಿಗೆ ಆಗಿರ್ಬೋದು, ಹಾಗೆ ಸಾರ್ವಜನಿಕರಿಗೆ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಮಾಹಿತಿ ಕೊರತೆ ಇದೆ. ಇದು ಹೇಗಾಗಿದೆ, ಏನಾಗ್ತಾ ಇದೆ ಅಂತ. ಯಾವುದೂ ಅಲ್ಲ ಈ ವಿಚಾರ, ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದಲ್ಲಿ ಈಗಾಗಲೇ ತಾಲಿಬಾನ್ ಉಗ್ರರು ಕಾಬೂಲನ್ನು ವಶಪಡಿಸಿಕೊಂಡ ನಂತರ ಅಲ್ಲಿನ ಸರ್ಕಾರ ಬಿದ್ದೋಗಿದೆ. ಅಲ್ಲಿನ ಆಡಳಿತವನ್ನು ಕಾಬೂಲ್ ಸೇರಿದಂತೆ ಇಡೀ ಅಫ್ಘಾನಿಸ್ತಾನದ ಒಂದು ಆಡಳಿತವನ್ನು ತಾಲಿಬಾನ್ ಉಗ್ರರೇನಿದ್ದಾರೆ ಅವರು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ವಿಚಾರವಾಗಿ ನಾನು ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕಿದ್ದಾನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲನೇದಾಗಿ ಸರ್, ಈ ಅಫ್ಘಾನಿಸ್ತಾನದ ಈಗಿನ ಪರಿಸ್ಥಿತಿ ಅಥವಾ ಹೇಗಾಯಿತು ಇದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಒಂದು ವಿವರಿಸ್ಬೋದಂತ. ನೋಡಿ, ಮೊದಲಿಂದಲೂ ಅಫ್ಘಾನಿಸ್ತಾನವನ್ನು ಬೇರೆ ದೇಶಗಳು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇರೋದೇ ಸಾಮಾನ್ಯವಾಗಿ ನಡೆದು ಬಂದಂಥ ಸಂಗತಿ. ನೀವು ಭಾಳ ಹಿಂದಿನ ಟೈಮಿಂದ ತಗೊಂಡ್ರೂ ಕೂಡ ಅಫ್ಘಾನಿಸ್ತಾನ ಒಂದು ಮಧ್ಯ ಭಾಗದಲ್ಲಿರುವಂಥದ್ದು, ಅದಕ್ಕೆ ಯಾವುದೇ ಒಂದು ಸಮುದ್ರದ ಕನೆಕ್ಷನ್ ಇರೋದಿಲ್ಲ. ಅದು ಎಲ್ಲ ಕಡೆಯೂ ಕೂಡ ಲ್ಯಾಂಡ್ ಲಾಕ್ಡ್ ಆಗಿರ್ತದೆ. ಹಾಗಾಗಿ ಬೇರೆ ಬೇರೆ ದೇಶಗಳಿಗೆ ಆ ದೇಶದ ಮೇಲೆ ಹೋಗುವಂಥ ಸಂದರ್ಭಗಳು ಬರೋದರಿಂದಾಗಿ ಆ ದೇಶದ ಮೇಲೆ ಹಿಡಿತ ಇಟ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನಗಳು ಬಹಳ ವರ್ಷಗಳಿಂದಲೇ ನಡೀತಾ ಬಂದಿರ್ತದೆ, ಸಾವಿರಾರು ವರ್ಷಗಳಿಂದ. ಅಲೆಕ್ಸಾಂಡರ್ ಇರ್ಬೋದು, ಮುಂದೆ ನಂತರ ನಡೆದಂಥ ಎಲ್ಲ ಇದರಿಂದ ಹಿಡಿದು ಅಫ್ಘಾನಿಸ್ತಾನದ ಟ್ರೇಡಿಂಗ್, ಆ ರೂಟ್ ಟ್ರೇಡಿಂಗ್ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಅಫ್ಘಾನಿಸ್ತಾನ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ತದೆ. ಅಫ್ಘಾನಿಸ್ತಾನದಲ್ಲಿ ನಾವು ಹೆಚ್ಚಾಗಿ ರಫ್ತಾಗುವಂಥದ್ದು ಈ ಡ್ರೈ ಫ್ರೂಟ್ಸ್ ಅಂತೇಳಿ ಹೇಳ್ತೇವೆ. ಅದು ಬಿಟ್ಟರೆ ಮತ್ತೆ ಸಾಕಷ್ಟು ಮಿನರಲ್ಸ್ ಇದೆ, ಖನಿಜ ಪದಾರ್ಥಗಳು ಇರುವಂಥದ್ದು, ತುಂಬ ಬೆಲೆ ಬಾಳುವಂಥ ಖನಿಜ ಪದಾರ್ಥಗಳು ಕೂಡ ಅಫ್ಘಾನಿಸ್ತಾನದಲ್ಲಿರುವಂಥದ್ದು. ಹಾಗಾಗಿ ಅದರ ಮೇಲೆ ಹಿಡಿತ ಇಟ್ಕೊಳ್ಳಿಕ್ಕೆ ಸಾಕಷ್ಟು ದೇಶಗಳು ಅದರ ಮೇಲೆ ಪ್ರಯತ್ನ ಮಾಡಿರುವಂಥದ್ದು. ಹಿಂದೆ ನಾವು ತಗೊಳ್ಳೋದಾದರೆ ಮೊದಲು ತನ್ನದೇ ನಮ್ಮ ಭಾರತಕ್ಕೆ ಭಾಳ ಒಳ್ಳೆ ಸಂಬಂಧ ಇತ್ತು ಅಫ್ಘಾನಿಸ್ತಾನದ ಜೊತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಖಾನ್ ಅಬ್ದುಲ್ ಗಫಾರ್ ಖಾನ್ಗೆ ನಾವು ಗಡಿನಾಡ ಗಾಂಧಿ ಏನು ಅಂತೇಳಿ ಕರಿತಿದ್ದು, ಇದೇ ಪ್ರದೇಶದಿಂದ ಬಂದವರಾಗಿದ್ದರು. ಹಾಗಾಗಿ ನಮ್ಮ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರವು ಕೂಡ ಬಹಳ ದೊಡ್ಡದಾಗಿತ್ತು 1947 ಇಸ್ವಿನಲ್ಲಿ. ಅಫ್ಘಾನಿಸ್ತಾನ ಜೊತೆ ಒಳ್ಳೆ ಸಂಬಂಧವನ್ನೇ ಭಾರತ ಇಟ್ಕೊಂಡು ಬಂದಿರುವಂಥದ್ದು ಆ ಸಮಯದಿಂದ. ಆದರೆ ಅದರ ನಂತರ ನಡೆದ ಬೆಳವಣಿಗೆಗಳು, ಎರಡು ವರ್ಲ್ಡ್ ವಾರ್ಗಳು, ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಇರ್ಬೋದು ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಇರ್ಬೋದು, ಅದರ ನಂತರ ನಡೆದ ಬೆಳವಣಿಗೆಗಳ ನಂತರ ಅಫ್ಘಾನಿಸ್ತಾನದಲ್ಲಿ ಏನು ಇದು ಏನು ಪ್ರಪಂಚ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳಾಯಿತು, ಅದೇ ರೀತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ ಹಿಡಿತ ಇಟ್ಕೊಳ್ಳಿಕ್ಕೆ ಬೇರೆ ದೇಶಗಳು ಪ್ರಯತ್ನ ಪಟ್ಟಿರುವಂಥದ್ದು. ಅದರ ನಂತರ ರಷ್ಯಾ ಒಂದು ಸಮಯದವರೆಗೆ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿತ್ತು, ನಂತರ ಅಮೇರಿಕ ಇಟ್ಕೊಂಡಿತ್ತು. ಹೀಗೆ ರಷ್ಯಾದ ಒಂದು ಹಿಡಿತವನ್ನು ತಪ್ಪಿಸಲಿಕ್ಕೋಸ್ಕರ ಅಲ್ಲಿ ಅಮೇರಿಕ ಪ್ರಚೋದನೆ ಕೊಡುವಂಥದ್ದು, ಹಾಗೆಯೇ ಅಲ್ಲಿ ಏನು ಮುಜಾಹಿದ್ದೀನರನ್ನು ಬೆಳವಣಿಗೆ ಮಾಡುವಂಥದ್ದು, ಕೊನೆಗೆ ಮುಜಾಹಿದ್ದೀನರ ಬೆಳೆದಂತಹ ತಾಲಿಬಾನರು ಅಮೆರಿಕರ ವಿರುದ್ಧ ಆಗಿ ಬೆಳೆವಂಥದ್ದು. ನಂತರದ ನಿಮಗೆ ತಿಳಿದಿರುವಂಥ ವಿಷಯ, ಕಳೆದ ಒಂದು 20 ವರ್ಷಗಳಲ್ಲಿ ಅಮೆರಿಕ ಹಿಡಿತ ಇಟ್ಕೊಳ್ತಿತ್ತು ಅದರ ಮೇಲೆ. ಇವತ್ತು ಅಮೆರಿಕ ಹಿಡಿತ ಹೋಗಿದೆ ತಾಲಿಬಾನ್ ತೇಳುವ ಅಂದರೆ ಫಂಡಮೆಂಟಲ್ ಆರ್ಗನೈಸೇಷನ್. ಅದು ಏನಂತಂದರೆ ಆ್ಯಕ್ಚುಲಿ ತುಂಬ ಕಟ್ಟುನಿಟ್ಟಾದ ಅಂದರೆ ಏನು ಅದು ಏನು ಹೇಳ್ತಾರೆ ಅಂತಂದರೆ ಆಡಳಿತ, ಅದರ ಆಡಳಿತದ ವ್ಯವಸ್ಥೆಯಲ್ಲಿ ಏನಿರ್ತದೆ ಅಂತಂದರೆ ಬಹಳ ಒಂದು ಕ್ರೂರವಾದ ಒಂದು ಪದ್ಧತಿಗಳನ್ನು ಅವರು ಫಾಲೋ ಮಾಡಿರುವಂಥದ್ದು. ಅದಕ್ಕೋಸ್ಕರ ಅದರಲ್ಲಿ ಈ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗೋದಿಲ್ಲ, ಮತ್ತು ಯಾವುದೇ ದೇಶಗಳ ಜೊತೆ ಒಳ್ಳೆ ಉತ್ತಮ ಬಾಂಧವ್ಯಗಳನ್ನ ಇಟ್ಕೊಳ್ಳೋದಿರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಇವತ್ತು ಅಂದರೆ ಹ್ಯೂಮನ್ ರೈಟ್ಸ್ ವಯೊಲೇಷನ್ ಒಂದು ಆಗುವಂಥ ಎಲ್ಲ ಸಂದರ್ಭಗಳು ಕಾಣುವಂಥದ್ದು. ಹಾಗಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಅಫ್ಘಾನಿಸ್ತಾನದ ಏನು ಈ ತಾಲಿಬಾನ್ ಕ್ಷಿಪ್ರ ಕ್ರಾಂತಿ ಬಹಳ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈಗ ತಾಲಿಬಾನ್ ಉಗ್ರರು ಒಂದು ಅಫ್ಘಾನಿಸ್ತಾನವನ್ನು ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ಗೆ ಈಗ ತಗೊಳ್ತಾ ಬರ್ತಾ ಇದ್ದಾರೆ, ಹಾಗೇನೆ ಅಲ್ಲಿ ಸರ್ಕಾರ ಸ್ಥಾಪನೆಗೂ ಕೂಡ ಸಿದ್ಧವಾಗ್ತಾ ಇದ್ದಾರೆ. ಅವ್ರು ಯಾವಾಗ ಈ ಕಾಬೂಲನ್ನು ವಶಪಡಿಸ್ಕೊಳ್ತಾರೆ ಅಲ್ಲಿಂದ ಅಲ್ಲಿನ ಜನರಲ್ಲಾದ ಆತಂಕ, ನೀವು ಎಲ್ಲ ಟಿವಿನಲ್ಲಿ ನಾವೆಲ್ಲ ನೋಡಿದ್ದೀವಿ, ಅಲ್ಲಿ ಕಾಬೂಲ್ ಏರ್ಪೋರ್ಟ್ನಲ್ಲಿ ಏನಾಯಿತು ಅಂತಹ ಘಟನೆಗಳು ಮನ ಕಲ್ಕುವಂತಿತ್ತು. ಆ್ಯಕ್ಚುಲಿ ಅಂತಹ ಘಟನೆಗಳನ್ನ ನೋಡಿದರೆ ಈ ಸ್ಥಿತಿ ಯಾರಿಗೂ ಬರಬಾರ್ದು, ಬರದೇ ಇರಲಿ ಅನ್ನೋಂಥ ಮಟ್ಟಿಗೆ ಅಲ್ಲಿನ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ.
ಸೊ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಈ ಹ್ಯೂಮನ್ ರೈಟ್ಸ್ ಏನಿದೆ ಅದರ ಉಲ್ಲಂಘನೆ ಆಗೋದಿಲ್ವಾ? ಇದೆಲ್ಲ ಆಗ್ತಾ ಇದೆ. ಇವರು ಯಾರೋ ಒಬ್ರು ಬರ್ತಾರೆ, ಇಡೀ ಸಂಸತ್ತನ್ನೇ ವಶಪಡಿಸ್ಕೊಳ್ತಾರೆ, ಒಂದು ಸರ್ಕಾರವನ್ನೇ ಬೀಳಿಸ್ತಾರೆ. ಸರ್ಕಾರದ ಯಾರವರ ಇವರು ಅಧ್ಯಕ್ಷರಿರ್ತಾರೆ, ಅವರೇ ಅಲ್ಲಿಂದ ಪಲಾಯನ ಮಾಡ್ತಾರೆ. ಕೊನೆಗೆ ತಮ್ಮ ಕಂಟ್ರೋಲ್ಗೆ ತರುವಂಥ ಸಂದರ್ಭದಲ್ಲಿ ಇಡೀ ಜನನೇ ಭಯಭೀತರಾಗಿ ಆ ಊರನ್ನೇ, ಆ ದೇಶವನ್ನೇ ಬಿಟ್ಟು ನಾವು ಹೊರಟೋದ್ರೆ ಸಾಕು ಅನ್ನೋಂಥ ಒಂದು ಮಟ್ಟಿಗೆ ಇವರು ಅಲ್ಲಿನ ಜನರ ಮೇಲೆ ಇವರ ಪ್ರಭಾವ ಇದೆ ಅಂತ. ಸೊ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ವಿಶ್ವದ ಬೇರೆ ದೇಶಗಳು ಅಥವಾ ಇದು ಇಂತಹದ್ದೇ ವಿಚಾರಗಳಿಗೆ ಹೋಗಿ ದೇಶ ದೇಶಗಳ ನಡುವೆ ಶಾಂತಿಯನ್ನು ಕಾಪಾಡೋದಕ್ಕಾಗಿ ನಮಗೆ ವಿಶ್ವಸಂಸ್ಥೆಯನ್ನು ನಾವು ಕಟ್ಕೊಂಡಿದ್ದೀವಿ. ಅಂತಹ ವಿಶ್ವಸಂಸ್ಥೆ ಇಂಥ ಸಿಚುವೇಶನ್ನಲ್ಲಿ ಎಂಟ್ರಿ ಹಾಕೋದಕ್ಕಾಗೋದಿಲ್ವ ಅಥವಾ ಆಗೋದಾದರೂ ಹೇಗೆ, ಯಾವ ಥರ ಪ್ರೊಸೀಜರ್ಸ್ ಯಾವ ಥರ ಇರುತ್ತೆ ಅಂತ ನೋಡಿ. ಯಾವುದೇ ಒಂದು ದೇಶದ ಕಾನೂನು ವ್ಯವಸ್ಥೆಯಲ್ಲಿ ನಾವು ಡೆಮೊಕ್ರೆಟಿಕ್ ಸೆಟಪ್ಪನ್ನು ಯಾವತ್ತೂ ಜನ ಇಷ್ಟಪಡುವಂಥದ್ದು. ಯಾವಾಗ ಅದು ರೈಟಿಸ್ಟ್ ವಿಂಗ್ ಅಥವಾ ಮೂಲಭೂತವಾದಿ ಶಕ್ತಿಗಳು ಯಾವಾಗ ಅದನ್ನು ಆಡಳಿತ ಮಾಡಲಿಕ್ಕೆ ಹೋಗ್ತವೆ ಅಥವಾ ಮಿಲಿಟರಿ ಶಕ್ತಿಗಳು ಯಾವಾಗ ಆಡಳಿತ ಮಾಡಲಿಕ್ಕೆ ಹೋಗ್ತವೆ, ಸಾಮಾನ್ಯವಾಗಿ ಅಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗೋದು ಸರ್ವಸಾಮಾನ್ಯ. ಏನು ಆ್ಯಕ್ಚುಲಿ ಯಾರು ಪೊಲಿಟಿಕಲ್ಲಿ ಅವರಿಗೆ ಎಗೇನ್ಸ್ಟ್ ಇರ್ತಾರೆ ಅವರನ್ನ ಕೊಲೆ ಮಾಡುವಂಥ ಎಲ್ಲ ಪ್ರಯತ್ನಗಳು ಅಲ್ಲಿ ನಡೀತದೆ. ಹಾಗೆಯೇ ಯಾವ ದೇಶಗಳು ಅವರ ವಿರುದ್ಧ ಇರ್ತವೆ, ಅವರ ಪ್ರಜೆಗಳಲ್ಲಿದ್ದರೆ ಅವರನ್ನು ಹತ್ಯೆ ಮಾಡುವಂಥದ್ದು ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಇಂಥ ಪ್ರಕರಣಗಳು ಯಾವುದೇ ಮೂಲಭೂತವಾದಿ ಶಕ್ತಿಗಳು ಅಧಿಕಾರಕ್ಕೆ ಬಂದಾಗ ಆಗುವಂಥ. ತಾಲಿಬಾನ್ ಕೂಡ ಒಂದು ಮೂಲಭೂತವಾದಿ ಸಂಘಟನೆ ಕೂಡ ಅಂತ ಹೇಳೋಕ್ಕಾಗುತ್ತೆ. ತಾಲಿಬಾನ್ ಬಹಳ ಉಗ್ರವಾದ ಮೂಲಭೂತವಾದಿ ಸಂಘಟನೆ ಅದು. ತನಗೆ ಯಾರು ರಾಜಕೀಯವಾಗಿ ವಿರುದ್ಧ ಇರ್ತಾರೆ ಅವರನ್ನು ಖಂಡಿತವಾಗಿಯೂ ಅವರು ಹತ್ಯೆ ಮಾಡುವಂಥ ಎಲ್ಲ ಸಂದರ್ಭಗಳು ಇರುವಂಥದ್ದು. ಹಾಗೆಯೇ ಅವರು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಕೂಡ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇರೋದ್ರಿಂದಾಗಿ ಇವತ್ತು ಜನ ಅಷ್ಟು ಭಯಭೀತರಾಗಿದ್ದಾರೆ, ದೇಶ ಬಿಟ್ಟು ಓಡೋಗುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೂ ಎಲ್ಲ ಒಂದು ಆ ಸನ್ನಿವೇಶ ಸೀನ್ಗಳನ್ನ ನೀವು ನೋಡಿದರೆ ಎಲ್ಲ ಚಿತ್ರಣಗಳ ಬರ್ತಾ ಇರುವಂಥದ್ದು, ವಿಮಾನದ ಮೇಲೆ ಹತ್ತಿ ಹೋಗಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು, ಅದು ಆಲ್ಮೋಸ್ಟ್ ನಮ್ಮ ಜಲಯಾನ ವಾಲ್ಬಾಗ್ ದುರಂತವನ್ನು ಮರುಕಳಿಸುವಂಥ ಒಂದು ಸನ್ನಿವೇಶವನ್ನು ತೋರಿಸ್ತಾ ಉಂಟು. ಇವತ್ತಿನ ಮುಂದುವರಿದ ಒಂದು ಸಮಾಜದಲ್ಲಿ ಈ ಥರದ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಒಂದು ಖೇದನೀಯ. ಯಾಕೆಂತ ಹೇಳಿದ್ರೆ ನೋಡಿ, ಕಳೆದ 20 ವರ್ಷಗಳಲ್ಲಿ ಏನು ಅಮೆರಿಕ ಯಾವಾಗ ಇವರನ್ನ ಹತ್ಯೆ ಮಾಡಿ ಆಯಿತು ಅಂದರೆ ಯಾವಾಗ ಅದು ಆ್ಯಕ್ಚುಲಿ ಅಮೆರಿಕದ ಎರಡು ಇದು ಟ್ರೇಡ್ ಇದಕ್ಕೆ ಅಟ್ಯಾಕ್ ಮಾಡಿದಾಗ, ಟವರಿಗೆ ಅಟ್ಯಾಕ್ ಮಾಡಿದಾಗ ಏನು ಆ್ಯಕ್ಚುಲಿ ಅಮೆರಿಕ ಅವರ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಳ್ತು. ಆಮೇಲೆ ಅದರ ನಂತರ ಅವರು 2011 ಇಸ್ವಿಯಲ್ಲಿ ಇವನ್ನ ಅದರ ಏನು ಲೀಡರ್ ಇದ್ದ ಒಸಾಮಾ ಬಿನ್ ಲಾಡನ್ ಅವ್ರನ್ನ ಕೂಡ ಕೊಂದು ಹಾಕಿದರು. ಅದು ಈ ಒಂದು ಸಮಯದಲ್ಲಿ ಒಂದು ಚುನಾವಣೆಯನ್ನು ಕೂಡ ಅವ್ರು ಮಾಡ್ತಾರೆ. ಕರ್ಜಾಯ್ ಅಂತ ಹೇಳೋರನ್ನ ಒಂದು ಪ್ರಧಾನಮಂತ್ರಿಯಾಗಿ ಕೂಡ ಅಲ್ಲಿ ಮಾಡಿ ಅವರು ಕೂರಿಸ್ತಾರೆ. ಮಾಡಿಬಿಟ್ಟು ಅದಕ್ಕೆ ಒಂದು ಮಾನ್ಯತೆ ಸರ್ಕಾರವನ್ನು ಕೂಡ ಅಲ್ಲಿ ರಚನೆ ಮಾಡಿರ್ತಾರೆ. ಯಾವಾಗ ಈ ಒಂದು ಆ್ಯಕ್ಚುಲಿ ಒಂದು ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಎಲ್ಲರಿಗೂ ಈವನ್ ಯಾರಿಗೆ ವಿಮೆನ್ ಅಂದರೆ ಹೆಣ್ಣು ಮಕ್ಕಳಿಗೂ ಕೂಡ ಓದುವಂಥ ಅವಕಾಶ ಮತ್ತು ಎಲ್ಲರಿಗೂ ಸಾಮಾನ್ಯವಾಗಿ ಬದುಕುವ ಹಕ್ಕು ಎಲ್ಲವನ್ನು ಕೂಡ ನಿರ್ಮಾಣ ಮಾಡೋದ್ರಲ್ಲಿ ಅವರು ಒಂದು ಮಟ್ಟಿಗೆ ಸಫಲರಾಗಿರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರತ ಕೂಡ ಅದರಲ್ಲಿ ಸಾಕಷ್ಟು ಸಹಕಾರವನ್ನು ಕೊಟ್ಟಿತ್ತು. ಸಾಕಷ್ಟು ಅಂದರೆ ಏನಂತಂದರೆ ಸಾಕಷ್ಟು ಹಣವನ್ನು ಕೂಡ ಒಂದು ಸುಮಾರು 3 ಬಿಲಿಯನ್ನಷ್ಟು ಆಗುವಷ್ಟು ಹಣವನ್ನು ಕೂಡ ನಾವು ಭಾರತದವರು ಕೊಡಿಸ್ತೇವೆ ತೋರಿಸ್ತೇವೆ. ಬೇಕಾದಷ್ಟು ಸ್ಕೂಲ್ಗಳಿರ್ಬೋದು, ಕಾಲೇಜ್ಗಳಿರ್ಬೋದು ಅಥವಾ ಅವರ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇರ್ಬೋದು, ಮತ್ತೊಂದಂತಲ್ಲ ಎಲ್ಲದಕ್ಕೂ ಕೂಡ ಸಾಕಷ್ಟು ಹಣವನ್ನು ವಿನಿಯೋಗಿಸಿರುವಂಥದ್ದು ಮತ್ತು ಎಲ್ಲ ದೇಶಗಳು ಕೂಡ ಅವರಿಗೆ ಪುನಃ ಒಂದು ರೀಸ್ಟ್ರಕ್ಚರ್ ಮಾಡಲಿಕ್ಕೆ ಒಂದು ಇದನ್ನು ಅಫ್ಘಾನಿಸ್ತಾನ ದೇಶವನ್ನು ಮಾಡಲಿಕ್ಕೆ ಅವರು ತುಂಬ ಒಂದು ತಮ್ಮ ಶ್ರಮವನ್ನು ಕೊಟ್ಟಿದ್ದರು. ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ತಾಲಿಬಾನ್ ಶಕ್ತಿಗಳು ಅಡಗಿಕೊಂಡು ಕೂತಿದ್ದವು, ಎಲ್ಲ ಒಂದು ಕಡೆ ಮರೆಮಾಚಿಕೊಂಡಿದ್ದವು. ಆದರೆ ಏನಾಗ್ಬಿಡ್ತು ಅಂತೇಳಿದ್ರೆ ಸಡನ್ ಆಗಿ ಅವರು ಸುಮಾರು 6 ಟ್ರಿಲಿಯನ್ ಹಣವನ್ನು ಕಳ್ಕೊಂಡಿದ್ದಾರೆ ಅಂತ ಒಂದು ಇದಿದೆ, ಆ್ಯಕ್ಚುಲಿ ಕ್ಯಾಲ್ಕುಲೇಷನ್ ಇದೆ. ಅಂದರೆ ಯಾರು ಅಮೆರಿಕ ಈ ಒಂದು ಇದರಿಂದಾಗಿ ಇಷ್ಟೆಲ್ಲ ದೊಡ್ಡ ಹಣವನ್ನು ಕಳ್ಕೊಂಡಾಗ ಭಾರತದ ಅಮೆರಿಕದ ಆರ್ಥಿಕ ವ್ಯವಸ್ಥೆಗೆ ತೊಂದರೆ ಆಗಲಿಕ್ಕೆ ಸಾಧ್ಯ ಆಯಿತು, ಸ್ಟಾರ್ಟ್ ಆಯಿತು. ಅದು ಯಾಕೆ ಅಂತ ಹೇಳಿದ್ರೆ ಈವನ್ ಅಮೆರಿಕದ ಪ್ರಜೆಗಳು ಕೂಡ ಇದನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಹಣವನ್ನು ನೀವು ಯಾಕೆ ಕಳ್ಕೊಳ್ತಿದ್ದೀರಾ, ನಿಮ್ಗೇನು ಲಾಭ ಅಂತ ಹೇಳ್ಬಿಟ್ಟು. ಹಾಗಾಗಿ 20 ವರ್ಷಗಳ ಏನು ಅವರ ಒಂದು ಕಂಟ್ರೋಲ್ ಇಟ್ಕೊಂಡಿದ್ರು ಅಮೆರಿಕ. ಅವರು ಮೊನ್ನೆ ಏನು ಅಮೆರಿಕದ ಅಧ್ಯಕ್ಷರು ಏನಿದ್ದಾರೆ ಅದನ್ನು ವಾಪಸ್ ತಗೊಂಡ್ರು. ಅಲ್ಲಿ ಸೈನ್ಯಗಳು ಏನಿತ್ತು ಅದನ್ನು ಅವರು ಸೈನ್ಯವನ್ನು ವಾಪಸ್ ತಗೊಳ್ಳುವಾಗ ಹೇಳಿದರು, ನಾವು ಸೈನ್ಯವನ್ನು ವಾಪಸ್ ತಗೊಳ್ತಿರೋದು ತಾಲಿಬಾನ್ ಮೇಲೆ ಅಂದರೆ ತಾಲಿಬಾನ್ ಮೇಲೆ ಭಯದಿಂದಲ್ಲ, ಆದರೆ ಅಫ್ಘಾನಿಸ್ತಾನ ಸೈನ್ಯ ತಯಾರಾಗಿಬಿಟ್ಟಿದೆ. ತಾಲಿಬಾನಲ್ಲಿ ಕೇವಲ 75,000 ಸೈನಿಕರು ಇರುವಂಥದ್ದು, ಆದರೆ ಅಲ್ಲಿ ರಚನೆಯಾದಂಥ ಸರ್ಕಾರ ಜೊತೆಯಲ್ಲಿ ಸುಮಾರು 3 ಲಕ್ಷ ಸೈನಿಕರಿದ್ದಾರೆ. ಅವರಿಗೆ ಸಾಕಷ್ಟು ಎಲ್ಲ ಒಂದು ಅಸ್ತ್ರಗಳು ಅವರ ಕೈಯಲ್ಲಿದೆ.
ಮತ್ತು ಎಲ್ಲ ವೆಪನ್ಸ್ ಅನ್ನು ಕೊಟ್ಟಿದ್ದೇವೆ, ಎಲ್ಲ ಇದನ್ನು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದ್ದೇವೆ, ಅವರನ್ನು ಅವರು ಕಾಪಾಡ್ಕೊಳ್ಳಿಕ್ಕೆ ಅವರು ಸಾಮರ್ಥ್ಯರಾಗಿದ್ದಾರೆ ಅಂತ ಹೇಳಿ ಒಂದು ದೃಷ್ಟಿಯಲ್ಲಿ ಅವರು ನಾವು ಬಿಟ್ಟೋಗ್ತಿದ್ದೇವೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟು ಅಲ್ಲಿ ಅವ್ರು ಏನಾಗಬೇಕಿತ್ತಂದ್ರೆ ಅಮೆರಿಕ ಹಾಕ್ತಿರುವ ಹಣ ಸಾಕು, ಇನ್ನೂ ಹೆಚ್ಚು ಹಣವನ್ನು ಹಾಕ್ಲಿಕ್ಕೆ ಅವ್ರಿಗೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಈ ಕೊರೋನಾ ಮತ್ತು ಬೇಕಾದಷ್ಟು ಬೇರೆ ಸಮಸ್ಯೆಗಳಿಂದಾಗಿ ಕೂಡ ಅಮೆರಿಕದಲ್ಲಿ ಇವತ್ತು ಸಾಕಷ್ಟು ಹಣದ ಅಭಾವ ದುಬ್ಬರ ಪರಿದಮಿಸ್ತಾ ಇತ್ತು. ಜನರಲ್ಲಿ ಕೂಡ ಈಗ ಆ್ಯಕ್ಚುಲಿ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇತ್ತು. ಹೀಗಿರುವಾಗ ಹೊರದೇಶಗಳಲ್ಲಿ ಹಾಕುವಂಥ ಇನ್ವೆಸ್ಟ್ಮೆಂಟ್ಗಳನ್ನ ಕಡಿಮೆ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಅವರು ವಿತ್ಡ್ರಾ ಮಾಡಿದ್ದಾರೆ. ಆದರೆ ಅದು ಏನಾಗಿದೆ ಅಂತಂದರೆ ಅದರ ಪರಿಣಾಮ ಇವತ್ತು ಪಾಪದ ಒಂದು ಅಫ್ಘಾನಿಸ್ತಾನ ಸಾಮಾನ್ಯ ನಾಗರಿಕರ ಮೇಲೆ ಬಿದ್ದಿರುವಂಥದ್ದು ಇವತ್ತು ನೀವು ತಿಳ್ಕೊಳ್ಬಹುದು. ಆ್ಯಕ್ಚುಲಿ ಅಲ್ಲಿ ಏನು ಸಿಸ್ಟಮ್ ಇದೆ, ಅವ್ರು ಫಂಡಮೆಂಟಲ್ ಅಂದರೆ ಮೂಲಭೂತವಾದಿಗಳು ಅವರು. ಅಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಹೋಗೋಗಿಲ್ಲ, ಹತ್ತು ವರ್ಷದವರೆಗೆ ಮಾತ್ರ ಅವರು ಎಜುಕೇಷನ್ ತಗೊಳ್ಬೋದು. ಆಮೇಲೆ ಅವರು ಹೊರಗಡೆ ಹೋಗಬೇಕು ಅಂತಿದ್ರೆ ಅವರು ಬುರ್ಕಾ ಹಾಕೊಂಡೆ ಹೋಗಬೇಕು. ಆಮೇಲೆ ಹಾಗೆ ಹೊರಗಡೆ ಹೋಗಬೇಕು ಅಂತಿದ್ರೆ ಇನ್ನೊಬ್ಬ ಇವನು ಆ್ಯಕ್ಚುಲಿ ಪುರುಷ ಅವರಿಂದ ಜೊತೆಲಿರಬೇಕು. ಹೀಗೆಲ್ಲ ಸಾಕಷ್ಟು ಬಹಳ ಸ್ಟ್ರಿಕ್ಟ್ ಆದ ಕಾನೂನನ್ನು ಅವರು ಪುನಃ ವಾಪಸ್ ತಂದುಬಿಟ್ರೆ ಅವ್ರದ್ದು ಪುನಃ ಎಲ್ಲರಿಗೂ ಕೂಡ ಒಂದು ಉಸಿರುಗಟ್ಟುವಂಥ ವಾತಾವರಣ ನಿರ್ಮಾಣ ಆಗಿಬಿಡ್ತದೆ, ಭಯಭೀತರಾಗ್ಬಿಡ್ತಾರೆ. ಹಾಗಾಗಿ ಈ ಒಂದು ಭಯದಿಂದ ಇವತ್ತು ಏನಲ್ಲಿ ಆ್ಯಕ್ಚುಲಿ ಬ್ರಾಡ್ ಮೆಂಟಾಲಿಟಿಯಲ್ಲಿ ಬೆಳೆದು ಬಿಟ್ಟಿದ್ರು ಲಾಸ್ಟ್ 20 ಇಯರ್ಸಿಂದ. ಹಾಗಾಗಿ ಅವರಿಗೆಲ್ಲ ಹೊರಗೆ ದೇಶದಿಂದ ಹೊರಗಡೆ ಹೋಗ್ಬಿಡೋ ಒಂದ್ಸಲ ಬದ್ಕೊಂಡ್ರೆ ಸಾಕು, ನಾವು ವಿರೋಧಿ ಅಂತ ತಿಳ್ಕೊಂಡ್ಬಿಟ್ರೆ ಅದು ನಮ್ಮ ಇದು ಅಂತೇಳಿ ಮೂಲಭೂತವಾದಿಗಳ ಕೈಲಿ ಸಿಕ್ಕಿಬಿಟ್ರೆ ನಮ್ಮನ್ನೆಲ್ಲಿ ಕೊಂದು ಬಿಡ್ತಾರೆ ಅಂತೇಳಿ ಭಯದಿಂದ ಅವರೆಲ್ಲ ಓಡಿ ಹೋಗೋ ಪ್ರಯತ್ನ ಮಾಡಿಬಿಟ್ಟು ಆ ಥರದ ಒಂದು ಸನ್ನಿವೇಶ ಗೋಚರ ಆಯಿತು. ಆದರೆ ಇವತ್ತು ಅದು ಹೇಳಿಕೆ ಕೊಟ್ಟಿದೆ ಅಫ್ಘಾನಿಸ್ತಾನ, ಇಲ್ಲ ನಾವು ಯಾವುದೇ ರೀತಿಯ ಮಾನವ ಹಕ್ಕು ಉಲ್ಲಂಘನೆ ಮಾಡೋದಿಲ್ಲ, ಹಾಗೆ ನಾವು ಯಾರನ್ನು ಇದು ಮಾಡೋದಿಲ್ಲ. ಮತ್ತು ಹೇಳಿದರೂ ಕೂಡ ಇವತ್ತು ಭಾರತ ಜೊತೆ ಎಲ್ಲ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಏನು ಎಗ್ರಿಮೆಂಟ್ಗಳಿತ್ತು ಅದನ್ನೆಲ್ಲವನ್ನು ಕೂಡ ಅವರು ಸ್ಥಗಿತಗೊಳಿಸ್ಬಿಟ್ಟಿದ್ದಾರೆ. ಅದನ್ನೇ ನಾವು ಇಮ್ಯಾಜಿನ್ ಮಾಡ್ಬೋದು ಮುಂದೆ ಅವರಿಂದ ಯಾವ ರೀತಿಯ ಒಂದು ಇದರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಆ ಭಯ ಇವತ್ತು ಆ ಥರದ ಒಂದು ಸನ್ನಿವೇಶಕ್ಕೆ ಕಾರಣ ಆಯಿತು. ಎಸ್, ಇದು ಮನೋಜ್ ಬೊಬ್ಬೆ ಅವರ ಮಾತು. ಈಗ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಂಥ ಸಮಯ ಆಗಿದೆ. ಶಾರ್ಟ್ ಬ್ರೇಕ್ನ ನಂತರ ಏನು ಟ್ವಿನ್ ಟವರ್ ಅಟ್ಯಾಕ್ ಆದ ನಂತರ 20 ವರ್ಷಗಳ ಕಾಲ ಅಮೆರಿಕ ಸೇನೆಯಲ್ಲಿತ್ತು, ಸೇನೆಯನ್ನು ಹಿಂಪಡೆಯಲಾಯಿತು, ಹಿಂಪಡೆದ ನಂತರ ಏನೆಲ್ಲ ಆಯಿತು ಅಂತ ಇದುವರೆಗೂ ನೋಡಿದ್ವಿ. ಮುಂದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳಿಗೆ ಸರ್ಕಾರ ರಚನೆ ಮಾಡಬೇಕಾದ್ರೆ ಯಾವ ರೀತಿಯೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮವನ್ನು ತಗೊಂಡು ಬರೋಣ. ಪೇಂಟ್ ಮಾಡಿಸಿ 15 ವರ್ಷ ಆಯ್ತು. 15 ವರ್ಷನ? ಇದು ವೆದರ್ ಬಾಂಡ್ ಪ್ರೋ ಡಬಲ್ ಲೇಯರ್ ಟೆಕ್ನಾಲಜಿ. 15 ವರ್ಷ ನಿಮ್ಮ ಮನೆಯನ್ನು ಸುರಕ್ಷಿತವಾಗಿ ಹೊಸದಂತೆ ಹಾಗೆಯೇ ಇರಿಸುತ್ತದೆ. ಸಿಗುತ್ತದೆ 15 ವರ್ಷಗಳ ಕಲರ್ ಪ್ರೊಟೆಕ್ಷನ್, ವೆದರ್ ಪ್ರೊಟೆಕ್ಷನ್, ಡರ್ಟ್ ಪ್ರೊಟೆಕ್ಷನ್. ಅಮೇಜಿಂಗ್ ಬ್ರೋ. ಇದು ನಿಪ್ಪಾನ್ ಪೇಂಟ್, ವೆದರ್ ಬಾಂಡ್ ಪ್ರೋ. ನಿಪ್ಪಾನ್ ಪೇಂಟ್.